ಸ್ನೇಹಿತರೆ ನಮಸ್ಕಾರ, ನಾನು ಹನುಮೇಗೌಡ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಯೋಗ ಮತ್ತು ಈ ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ. ಯೋಗ ಅಂದರೆ ಒಟ್ಟುಗೂಡಿಸು, ಸೇರಿಸು, ಬಂಧಿಸು, ನೊಗಕ್ಕೆ ಕಟ್ಟು ಅನ್ನುವಂಥ ಶಬ್ದ ಬರುತ್ತೆ. ಯೋಗ ಅನ್ನುವಂಥದ್ದು ಶರೀರ, ಬುದ್ಧಿ ಮತ್ತು ಮನಸ್ಸು ಈ ಮೂರನ್ನು ಒಟ್ಟು ಸೇರಿಸುವ ಒಂದು ಪ್ರಕ್ರಿಯೆ. ಹಾಗಾಗಿ ಯೋಗ ಈ ಒಂದು ವಿಚಾರ ಬೆಳೆದು ಬಂದಿದ್ದು ಸಾವಿರಾರು ವರ್ಷಗಳ ಹಿಂದೆಯಿಂದ ಅನ್ನುವಂತಹ ಒಂದು ನಂಬಿಕೆ ನಮಗೆ ತಿಳಿದಿದೆ. ಆದರೆ ಈ ವಿಚಾರವನ್ನು ಪತಂಜಲಿ ಅನ್ನುವಂಥವರು ಮಹರ್ಷಿ ಅವರು ಈ ವಿಚಾರಗಳನ್ನು ಅಧ್ಯಯನ ಮತ್ತು ಸಾಧನೆ ಮೂಲಕ ಒಂದು ಅಷ್ಟಾಂಗ ಯೋಗ ಅನ್ನುವಂತಹ ವಿಚಾರವನ್ನು ಬರೆದು ನಮಗೆಲ್ಲ ಬಿಟ್ಟು ಹೋಗಿದ್ದಾರೆ. ಈ ವಿಚಾರಗಳನ್ನು ತಗೊಂಡಂತಹ ಬಿ ಕೆ ಎಸ್ ಅಯ್ಯಂಗಾರ್ ಅವರು ಕೋಲಾರ ಜಿಲ್ಲೆ ಮೂಲದವರು, ಮಹಾರಾಷ್ಟ್ರದ ಪುಣೆಯಲ್ಲಿ ಇದ್ದುಕೊಂಡು ನಂತರ ಅವರು ಯೋಗಾಧ್ಯಯನ ಮಾಡಿ ಯೋಗ ಅಭ್ಯಾಸಿಗಳಾಗಿ ಅದನ್ನು ಇಡೀ ಜಗತ್ತಿನ ತುಂಬ ಪಸರಿಸಿದರು. ಜಗತ್ತಿನ ಉದ್ದಗಲಕ್ಕೆ ಅಡ್ಡಾಡಿ ಯೋಗದ ಪರಿಚಯವನ್ನು ಮಾಡಿಕೊಟ್ಟರು. ಅದಕ್ಕೂ ಮುಂಚೆ ಇತ್ತು, ಆದರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿ ಕೆ ಎಸ್ ಅಯ್ಯಂಗಾರ್ ಅವರ ಮೂಲಕ ಇಡೀ ಜಗತ್ತಿಗೆ ಯೋಗ ಅನ್ನುವಂಥದ್ದು ಪ್ರಚಾರ ಆಗಲಿಕ್ಕೆ ಒಂದು ಕಾರಣ ಆಯಿತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ, ಅಂದರೆ ಇದು 10 ವರ್ಷಗಳ ಹಿಂದೆ ಮೋದಿಯವರು ಯೋಗ ದಿನ, ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಯನ್ನಾಗಿ ಮಾಡೋದಕ್ಕೆ ಅವರು ಒಂದು ಮೈಲಿಗಲ್ಲನ್ನು ತೆರೆದರು. ಅದು ಏನೇ ಇದ್ದರೂ ಯೋಗ ಅಂದರೆ ನಾನು ಈಗಾಗಲೇ ಹೇಳಿದಾಗೆ ಸೇರಿಸು, ಒಟ್ಟುಗೂಡಿಸು, ಬಂಧಿಸು ಅಂತ ಹೇಳಿ. ಏನನ್ನು ಒಟ್ಟುಗೂಡಿಸಬೇಕು ಅಂದರೆ ಶರೀರ, ಬುದ್ಧಿ ಮತ್ತು ಮನಸ್ಸು ಈ ಮೂರನ್ನು ಒಟ್ಟುಗೂಡಿಸುವಂತಹ ಒಂದು ಪ್ರಕ್ರಿಯೆಗೆ ಯೋಗ ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿನದಲ್ಲಿ ನಮ್ಮ ಒಂದು ಚಟುವಟಿಕೆಗಳು ಕೇವಲ ಬುದ್ಧಿ ಕೇಂದ್ರಿತವಾಗಿ ಚಟುವಟಿಕೆಗಳು ನಡೀತಾ ಇದ್ದಾವೆ, ಶಾರೀರಿಕವಾಗಿ ನಡೀತಾ ಇಲ್ಲ. ಅಂದರೆ ಶರೀರ ಅನ್ನುವಂಥದ್ದಕ್ಕೆ ಆದ್ಯತೆಯನ್ನು ಕಡಿಮೆ ಕೊಟ್ಟಿದ್ದೀವಿ. ಈ ಹಿಂದೆ ಆಟದ ಜೊತೆಗೆ ಪಾಠ ಅನ್ನುವಂಥದ್ದು ಇತ್ತು, ಆದರೆ ಇವತ್ತು ಕೇವಲ ಪಾಠಕ್ಕೆ ಮಾತ್ರ ಮಾನ್ಯತೆ ಕೊಟ್ಟಿದ್ದೀವಿ. ಹಾಗಾಗಿ ರ್ಯಾಂಕ್ ಅದರ ಬೆನ್ನತ್ತಿದ್ದೀವಿ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಶರೀರದ ಚಟುವಟಿಕೆಗಳು, ಶಾರೀರಿಕ ಚಟುವಟಿಕೆಗಳು ದುರ್ಬಲ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ವ್ಯಕ್ತಿಯ ಆಕಾರ ಮತ್ತು ಎತ್ತರ ಕೃಶ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದ್ದಾರೆ, ಇದನ್ನು ನಾವು ಗಮನಿಸಬಹುದು. ಆದರೆ ಬೌದ್ಧಿಕವಾಗಿ ನಾವು ಬೆಳೀತಾ ಇದ್ದೀವಿ. ಶರೀರ ಮತ್ತು ಬುದ್ಧಿ ಈ ಎರಡು ಭಾಗ ಆಯಿತು. ಮೂರನೇ ಭಾಗ ಮನಸ್ಸು ಅಂತ ಹೇಳಿದೆ. ಈ ಮನಸ್ಸು ಕೂಡ ಇವತ್ತು ದುರ್ಬಲ ಆಗ್ತಾ ಇದೆ. ಮನಸ್ಸಿನ ದುರ್ಬಲತೆಯ ಕಾರಣದಿಂದಾಗಿ ಇವತ್ತು ಆತ್ಮಹತ್ಯೆಗಳು ಅನ್ನುವಂಥದ್ದು ಹೆಚ್ಚಾಗಿದೆ. ಈ ಮನಸ್ಸಿನ ದುರ್ಬಲತೆಯಿಂದಾಗಿ ನಾನು ಚೆನ್ನಾಗಿದ್ದರೆ ಸಾಕು ಅನ್ನುವಂತಹ ಒಂದು ಸ್ವಾರ್ಥ ಕೂಡ ಇವತ್ತು ಜಗತ್ತಿನಲ್ಲಿ ತಾಂಡವಾಡ್ತಾ ಇದೆ. ಇಂತಹ ಒಂದು ಪರಿಸ್ಥಿತಿನಲ್ಲಿ ಇದಕ್ಕೆಲ್ಲದಕ್ಕೂ ಉತ್ತರ ಕೊಡುವಂತಹ ಒಂದು ವಿಚಾರ ಅಂತ ಹೇಳಿದರೆ ಅದು ಯೋಗಾಸನ, ಯೋಗಾಧ್ಯಯನ, ಯೋಗ ಅಭ್ಯಾಸ. ಸ್ನೇಹಿತರೆ, ಎಲ್ಲದಕ್ಕಿಂತಲೂ ಮುಂಚೆ ನಾವು ಈ ಯೋಗ ಅಂತ ಅಭ್ಯಾಸ ಮಾಡೋದಕ್ಕೆ ಮುಂಚೆ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಳೇಬೇಕಾಗಿದೆ. ಅದು ಏನು ಅಂದರೆ ಯೋಗಾಸನ ಅನ್ನುವಂತಹ ಹೇಳುವಂಥ ಈ ವಿಚಾರ 8 ಮೆಟ್ಟಲುಗಳಿಂದ ಸೇರಿರುವಂಥದ್ದು, ಕೂಡಿರುವಂಥದ್ದು. ಅಂದರೆ ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಈ ಅಷ್ಟಾಂಗ ಯೋಗದಲ್ಲಿ ಪ್ರಮುಖವಾದ ಭಾಗ 2, ಅದು ಯಮ ಮತ್ತು ನಿಯಮ. ಇದು ಒಂದು ಕಟ್ಟಡದ ತಳಪಾಯದಂತೆ ಕೆಲಸ ಮಾಡಿದರೆ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಅನ್ನುವಂಥದ್ದು ಕಟ್ಟಡವಾಗುತ್ತೆ. ಅದರಲ್ಲಿ ಮುಂದುವರೆದಂತಹ ಭಾಗ ಧ್ಯಾನ, ಧಾರಣ, ಸಮಾಧಿ ಅನ್ನುವಂಥದ್ದು. ಈ ಮೂರೂ ಕೂಡ ಆ ಮನೆಯಲ್ಲಿರುವಂತಹ ಜನರ ಸಾಧನೆ, ಬದುಕಿನ ರೀತಿ ಅದನ್ನು ವರ್ಣನೆ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಹೇಳಬಹುದು. ಸ್ನೇಹಿತರೆ, ಈಗ ಒಂದೊಂದಾಗಿ ನಾವು ತಗೊಳ್ಳೋಣ. ಯಮ ಮತ್ತು ನಿಯಮ. ಯಮ ಅಂತ ಹೇಳಿದರೆ ಅದರಲ್ಲಿ 5 ಭಾಗಗಳಿದೆ. ಏನದು ಅಂತ ಹೇಳಿದರೆ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಈ 5 ಭಾಗಗಳು ಸೇರಿ ಯಮ ಆಗತ್ತೆ. ಅಂದರೆ ನಮಗೆ ಈಗಾಗಲೇ ಗೊತ್ತಿದೆ, ಅಹಿಂಸೆ ಅಂತ ಹೇಳಿದ ತಕ್ಷಣ ನಮ್ಮ ಕಣ್ಣು ಮುಂದೆ ಬಂದು ನಿಲ್ಲುವಂಥ ಮಹಾತ್ಮ ಗಾಂಧೀಜಿ ಇರಬಹುದು. ಸತ್ಯ ಅಂತ ಹೇಳಿದ ತಕ್ಷಣ ನಮ್ಮ ಕಣ್ಣು ಮುಂದೆ ಬಂದು ನಿಲ್ಲುವ ಸತ್ಯ ಹರಿಶ್ಚಂದ್ರ ಇರ್ಬೋದು. ಇವರ ವಿಚಾರಗಳನ್ನು ನಾವು ಒಮ್ಮೆ ನೆನಪು ಮಾಡಿಕೊಳ್ಳಬೇಕಾಗಿದೆ. ಯಾವ ಒಂದು ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯನ್ನು ಪಾಲನೆ ಮಾಡಲಿಕ್ಕೋಸ್ಕರ
ಎಷ್ಟು ಹೋರಾಟ ಮಾಡಿದರೂ ಅದರ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ಅನ್ನೋಂಥದ್ದು ನಮಗೆ ಗೊತ್ತೇ ಇದೆ. ಈ ಅಹಿಂಸೆ ಅನ್ನೋಂಥದ್ದು ಕಾಯ ವಾಚ ಮನಸ ಕೇವಲ ಶಾರೀರಿಕ ಅಥವಾ ಶರೀರದ ಮೇಲೆ ಮಾಡುವಂತಹ ಹಿಂಸೆ ಮಾತ್ರ ಅಲ್ಲ, ಮಾನಸಿಕವಾಗಿ ಅಥವಾ ಮಾತಿನ ಮೂಲಕ ಮಾಡುವಂತಹ ಆ ಒಂದು ಹಿಂಸೆಯು ಹಿಂಸೆಯೇ. ಅದಕ್ಕೆ ಕಾಯ ವಾಚ ಮನಸ ಈ ಮೂರರಿಂದಲೂ ಯಾರಿಗೂ ಕೂಡ ನೋವು ಆಗದಂತೆ ಬದುಕುವಂತಹ ಒಂದು ಕ್ರಿಯೆ ಇದೆಯಲ್ಲ, ಇದು ಸಣ್ಣದಲ್ಲ ಮತ್ತು ಸುಲಭವೂ ಅಲ್ಲ. ಇದೊಂದು ಒಂದು ರೀತಿಯ ತಪಸ್ಸು ಮಾಡದ ಹಾಗೆ ಮಾಡಬೇಕಾಗತ್ತೆ. ಹಾಗಾಗಿ ಮೊದಲನೆಯ ಭಾಗ ಅಹಿಂಸೆ, ಇನ್ನು ಎರಡನೆಯ ಭಾಗ ಸತ್ಯ. ಸತ್ಯಕ್ಕಾಗಿ ಸತ್ಯದ ಆಚರಣೆಗಾಗಿ ಸುಡುಗಾಡಿಗೆ ಹೋದಂತಹ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ನಾವು ಕೇಳಿದ್ದೀವಿ. ಹಾಗಾಗಿ ಸತ್ಯದ ಪರಿಪಾಲನೆ ಕೂಡ ಅಷ್ಟೇ ಕಠಿಣವಾಗಿದೆ. ಈ ಎರಡನ್ನು ದಾಟಿ ಸ್ವಲ್ಪ ಮುಂದೆ ಹೋದರೆ ಅಹಿಂಸಾ ಸತ್ಯ ಅಸ್ತೇಯ. ಈ ಅಸ್ತೇಯ ಅನ್ನೋಂಥದ್ದು ಕೂಡ ಆ ಶಬ್ದದ ಅರ್ಥ ನಾವು ಕೇಳಿದಾಗ ಸುಲಭ ಅಂತ ಅನಿಸ್ಬಿಡುತ್ತೆ. ಏನೋ ಅಸ್ತೇಯ ಅನ್ನೋಂತೆ ಕದಿದೇ ಇರೋವಂಥದ್ದು. ನಾವು ಯಾರು ಏನನ್ನು ಕದಿಯೋದಿಲ್ಲ ಅಂತ ಹೇಳ್ತಾ ಇರ್ತೀವಿ, ಆದರೆ ನಮ್ಮ ಆತ್ಮಸಾಕ್ಷಿಯನ್ನು ನಾವು ಒಮ್ಮೆ ಇಣುಕಿ ನೋಡಿದಾಗ ನಾವು ಕೆಲವೊಮ್ಮೆ ಬೇರೆ ಬೇರೆಯವರಿಗೆ ಸುಳ್ಳು ಹೇಳುವ, ಅದು ತಮಾಷೆಯಾಗಿರಬಹುದು ಅಥವಾ ಬೇರೆ ದೃಷ್ಟಿಯಿಂದ ಇರಬಹುದು, ಸುಳ್ಳು ಹೇಳುವಂತಹ ಒಂದು ಪ್ರವೃತ್ತಿ ಇರ್ತದೆ. ತಮಾಷೆಯಾಗಿಯೋ ಯಾವುದೇ ಕಾರಣದಿಂದ ಹೇಳಿ, ಅಸ್ತೇಯ ಅಂತ ಹೇಳಿದರೆ ಕದಿಯದೇ ಇರುವಂಥದ್ದು, ವಸ್ತು ಮಾತ್ರ ಕದಿಯುವಂಥದ್ದಲ್ಲ, ಯಾವುದೇ ದೃಷ್ಟಿಯಿಂದ ನಮ್ಮ ಮನಸ್ಸು ಆ ಕಳ್ಳತನದ ವಿಚಾರದಿಂದ ಹೊರತಾಗಿರಬೇಕು, ಅಸ್ತೇಯ ಅನ್ನೋಂಥದ್ದು. ಮುಂದಿನ ಭಾಗ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ, ನಮ್ಮ ಇಂದ್ರಿಯ ನಿಗ್ರಹ. ಆದರೆ ಇಂದ್ರಿಯ ನಿಗ್ರಹ ಅಷ್ಟು ಸುಲಭವಾ? ಖಂಡಿತ ಅಲ್ಲ. ನಮ್ಮ ಎದುರುಗಡೆ ಒಳ್ಳೆ ಜಿಲೇಬಿಯನ್ನು ಇಟ್ಟು ತಿನ್ನಬಾರದು ಅಂತ ಏನಾದರೂ ನಮ್ಮ ಮನಸ್ಸಿಗೆ ನಾವು ಹಾಕ್ಕೊಂಡ್ರೆ ಎಷ್ಟು ಕಷ್ಟ ಇದೆ ಅನ್ನೋಂಥದ್ದನ್ನು ನಾವು ಆಲೋಚನೆ ಮಾಡೋಣ. ನಮಗೆ ಇಷ್ಟವಾದಂತಹ ಪ್ರೀತಿಗೆ ಇರುವಂತಹ ತಿನಿಸು ತಿಂಡಿಗಳನ್ನು ತಿಂದು ನೀವು ತಿನ್ನಬಾರದು ಅನ್ನೋಂಥದ್ದು ನಮಗೆ ನಾವೇ ವಿಧಿಸ್ಕೊಂಡಾಗ ಅಷ್ಟು ಸುಲಭವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇಂದ್ರಿಯ ನಿಗ್ರಹ ಅನ್ನೋಂಥದ್ದು ನಮ್ಮ ಪಂಚೇಂದ್ರಿಯಗಳ ನಿಗ್ರಹ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳ ನಿಗ್ರಹ ಕೂಡ ತುಂಬ ಕಠಿಣ. ಹಾಗಾಗಿ ಇವುಗಳ ನಿಗ್ರಹ ಮಾಡಿಕೊಂಡು ಮುಂದಿನ ಭಾಗ ಅಪರಿಗ್ರಹ. ಅಪರಿಗ್ರಹ ಅನ್ನೋಂಥದ್ದು ನಮ್ಮ ನಿತ್ಯ ಜೀವನಕ್ಕೆ ಬೇಕಾದಕ್ಕಿಂತಲೂ ಅತಿ ಹೆಚ್ಚಿನದನ್ನು ಅಕ್ರಮವಾಗಿ ನಾವು ಏನಾದರೂ ಕ್ರೋಢೀಕರಿಸಿಕೊಂಡ್ರೆ, ಒಟ್ಟು ಸೇರಿಸಿಕೊಂಡ್ರೆ, ಗುಡ್ಡೆ ಹಾಕ್ಕೊಂಡ್ರೆ ಅದು ಅಪರಿಗ್ರಹ ಆಗತ್ತೆ. ಇದಕ್ಕೆ ಒಂದು ಕಥೆಯನ್ನು ನಾವು ಹೇಳಬಹುದು, ಕೇಳಿರಬಹುದು. ಅದು ಅಂತ ಹೇಳಿದರೆ ಮಹಾಭಾರತದಲ್ಲಿ ಭೀಮ ತಮ್ಮ ಅರಣ್ಯವಾಸದ ಸಂದರ್ಭದಲ್ಲಿ, ಅವರು ಕಾಡಿನಲ್ಲಿ ಅಲೆಯುವಂಥ ಸಂದರ್ಭದಲ್ಲಿ ಅವರು ಒಂದು ಕಡೆ ಅವಶ್ಯಕತೆಗಿಂತಲೂ ಹೆಚ್ಚು ಮರಗಳನ್ನು ಕಡಿದಾಕ್ತಾ ಇರ್ತಾರೆ. ಅದನ್ನು ಗಮನಿಸಿದಂಥ ಧರ್ಮರಾಜ ಭೀಮನಿಗೆ ಕೇಳ್ತಾರೆ, ಏನು ಇಷ್ಟೊಂದು ಸೌದೆ, ನೀನು ಯಾಕೆ ಮಾಡ್ತಿದ್ದೀಯ ಅಂತ. ಬೇಕಾಗತ್ತೆ, ನಾವು ಕಾಡಿನಲ್ಲೇ ಇದ್ದೀವಿ, ಹಾಗಾಗಿ ಬೇಕಾದ್ದನ್ನು ಬೇಕಾದಷ್ಟನ್ನು ಬೇಕಾದಾಗ ತೊಗೊಳ್ಳಿಕ್ಕೆ ಸಾಧ್ಯ ಇದೆ, ಆದರೆ ನೀನೀಗ ಇಲ್ಲಿ ಮಾಡ್ತಾ ಇರೋಂಥ ಕೆಲಸ ಇದೆಯಲ್ಲ, ಇದು ಒಂದು ರೀತಿಯ ಭೂಮಿ ತಾಯಿಯ ಮೇಲೆ, ಅರಣ್ಯ ತಾಯಿಯ ಮೇಲೆ ಮಾಡ್ತಾ ಇರೋಂತಹ ಒಂದು ಅತ್ಯಾಚಾರ ಅನ್ನೋ ರೀತಿಯಲ್ಲಿ ಧರ್ಮರಾಜ ಭೀಮನಿಗೆ ಹೇಳ್ತಾನೆ. ಅಂದರೆ ನಾವಿಲ್ಲಿ ಆ ಸೂಕ್ಷ್ಮತೆಯನ್ನು ಗಮನಿಸಿದ್ದೀವಿ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅದಕ್ಕೆ ಮುಂದಿನ ಭಾಗವೇ ಎರಡನೆಯ ಭಾಗದಲ್ಲಿ ಬರುವಂತಹ ನಿಯಮ. ನಿಯಮ ಅಂತ ಹೇಳಿದರೆ ಶೌಚ. ಶೌಚ ಅಂದರೆ ನಮ್ಮ ಬಾಹ್ಯದ, ಅಂದರೆ ಸ್ನಾನ ಮಲಮೂತ್ರ ವಿಸರ್ಜನೆಗಳು. ನಂತರ ಒಳಗಡೆಯೂ ಕೂಡ ನಾವು ಸಾಕಷ್ಟು ನಮ್ಮ ಆತ್ಮಶುದ್ಧಿಯನ್ನು ಮಾಡಿಕೊಳ್ಬೇಕಾಗಿದೆ, ಅಂತರಂಗ ಶುದ್ಧಿಯನ್ನು ಮಾಡಿಕೊಳ್ಬೇಕಾಗಿದೆ. ಆ ವಿಚಾರ ಶೌಚದಲ್ಲಿ ಬರುತ್ತೆ. ಶೌಚ ಆದ ನಂತರ ಬರುವಂಥದ್ದು ಸಂತೋಷ. ಸಂತೋಷದ ನಂತರ ಬರುತ್ತೆ ತಪಸ್ಸು. ತಪಸ್ಸು ಅಂದರೆ ಏನು? ತಪ ಅಂದರೆ ಶಾಖ, ಉರಿ ಅಂತ ಹೇಳ್ತಾರೆ. ಅಂದರೆ ನಮ್ಮನ್ನು ನಾವು ನಮಗೆ ಬೇಕಾದ ರೀತಿಯಲ್ಲಿ ನಮ್ಮ ಒಂದು ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ನಾವೇ ಸುಟ್ಕೊಳ್ಳುವಂಥದ್ದು, ಅದು ಶರೀರ ಬುದ್ಧಿ ಮತ್ತು ಮನಸ್ಸನ್ನು ಸುಡುತ್ತ ಪಕ್ವ ಮಾಡುವಂಥದ್ದು ಅಂತ ಹೇಳ್ತಾರೆ, ಅದು ತಪಸ್ಸು. ನಂತರ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದರೆ ಏನು? ಅಂದರೆ ನಮಗೆ ಯಾವುದೋ ಒಂದು ಪುಸ್ತಕವನ್ನು ಇಟ್ಕೊಂಡು ಓದೋದು ಸ್ವಾಧ್ಯಾಯ ಆಗತ್ತಾ? ಖಂಡಿತ ಅಲ್ಲ. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಮುಂಚೆ ಬರುವಂಥದ್ದು, ಯಾವ ವ್ಯಕ್ತಿ ತನ್ನ ಜೀವನದ ಹಿಂದಿನ ವರ್ತಮಾನದ ಮತ್ತು ಮುಂದಿನ
ಜೀವನದಕ್ಕೆ ಸಂಬಂಧಪಟ್ಟಂತೆ ಯಾರು ತನ್ನನ್ನು ತಾನು ಅವಲೋಕಿಸಿಕೊಳ್ತಾನೆ, ತನ್ನ ಜೀವನದ ಪುಟಗಳನ್ನು ಯಾರು ನಿತ್ಯ ಓದ್ತಾನೆ, ಅದು ಸ್ವಾಧ್ಯಾಯ ಅಂತ ಹೇಳ್ತಾರೆ. ಈ ಒಂದು ಭಾಗದ ಜೊತೆಗೆ ನಾವು ಪುಸ್ತಕಗಳನ್ನು ಅಧ್ಯಯನ ಮಾಡುವಂಥದ್ದು ಅಥವಾ ವಿಚಾರಗಳನ್ನು ಗ್ರಹಿಸುವಂಥದ್ದು ಕೂಡ ಸ್ವಾಧ್ಯಾಯಕ್ಕೆ ಸೇರುತ್ತೆ. ಈ ಸ್ವಾಧ್ಯಾಯದಲ್ಲಿ ಪುಸ್ತಕಗಳನ್ನು ಓದುವುದಾದರೆ ಅದರಲ್ಲಿ ಮೂರು ಭಾಗ ಇದೆ. ಆ ಮೂರು ಭಾಗ ಅಂದರೆ ಪುಸ್ತಕಗಳಲ್ಲಿ ಮೂರು ಭಾಗ, ಒಂದು ಪ್ರಬೋಧ ಸಾಹಿತ್ಯ, ಇನ್ನೊಂದು ಪ್ರಮೋದ ಸಾಹಿತ್ಯ, ಇನ್ನೊಂದು ಪ್ರಮಾದ ಸಾಹಿತ್ಯ. ಪ್ರಬೋಧ ಸಾಹಿತ್ಯ ಅಂದರೆ ನಾವು ಆ ಪುಸ್ತಕವನ್ನು ಓದಿದಾಗ ನಮ್ಮ ಚಿಂತನೆಗಳು ಪ್ರಶ್ನಾರ್ಥಕವಾಗಿ ಒಂದು ರೀತಿಯ ಸಂಶೋಧನಾತ್ಮಕವಾಗಿ ಚಿಂತನೆಗಳು ಮೂಡಿದರೆ ಅದು ಪ್ರಬೋಧ ಸಾಹಿತ್ಯ. ಪ್ರಮೋದ ಸಾಹಿತ್ಯ ಅಂದರೆ ವಿಚಾರಗಳನ್ನು ಓದ್ತಾ ಓದ್ತಾ ಸಂತೋಷ ಪಡುವಂಥದ್ದು ಪ್ರಮೋದ ಸಾಹಿತ್ಯ. ಮೂರನೆಯದು ಪ್ರಮಾದ ಸಾಹಿತ್ಯ. ಪ್ರಮಾದ ಸಾಹಿತ್ಯ ಅಂದರೆ ಅದು ಕೆಟ್ಟ ಸಾಹಿತ್ಯ. ಈ ನಿಯಮದಲ್ಲಿ ನಾಲ್ಕನೇ ಭಾಗ ಆದಮೇಲೆ ಐದನೇದು ಇರುವಂಥದ್ದು, ಐದನೆಯ ಭಾಗ ಈಶ್ವರ ಪ್ರಣಿಧಾನ. ಇದೊಂದು ರೀತಿಯ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ. ನಾವು ಸಾಧ್ಯವಾದಷ್ಟು ಈಗ ನಾನು ಹೇಳಿದಂತಹ ಯಮ ಮತ್ತು ನಿಯಮದಲ್ಲಿ ಬರುವಂತಹ ಈ ಭಾಗಗಳನ್ನು ಸೇರಿಸಿಕೊಂಡು ಸಾಧಕರಾಗಿ ಮುಂದೆ ಹೋದಾಗ ಬರುವಂಥದ್ದು ಅದು ಈಶ್ವರ ಪ್ರಣಿಧಾನ. ಅಂದರೆ ಭಗವಂತನಿಗೆ ಸನ್ನಿಹಿತ ಆಗುವಂಥದ್ದನ್ನು ಈಶ್ವರ ಪ್ರಣಿಧಾನ ಅಂತ ಹೇಳಬಹುದು. ಹೀಗೆ ಯಮ ಮತ್ತು ನಿಯಮ ಈ ಎರಡು ಭಾಗಗಳನ್ನು ನಾವು ನಮ್ಮ ಆಂತರಿಕ ಮತ್ತು ಬಹಿರಂಗ ಶಿಸ್ತಿನ ಮೂಲಕ ನಮ್ಮ ಚಟುವಟಿಕೆಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸ್ಕೊಂಡಾಗ ಮುಂದನೆಯದೇ ಮೂರನೆಯದೇ ಅದು ಆಸನ. ನಾನು ಈಗಾಗಲೇ ಹೇಳಿದಾಗೆ ಯಮ ನಿಯಮ ಇದು ಎರಡು ಭಾಗ ಆದಮೇಲೆ ಮೂರನೆಯದು ಆಸನ. ಈ ಆಸನ ಅಂತ ಹೇಳಿದರೆ ನಮ್ಮ ಶರೀರದ ವಿವಿಧ ಭಂಗಿಗಳು. ಈ ಶರೀರದ ವಿವಿಧ ಭಂಗಿಗಳಿಂದ ನಾವು ಕೆಲವು ನಿಮಿಷಗಳು ಕೆಲವು ಸೆಕೆಂಡು ನಿಮಿಷಗಳ ಮೂಲಕ ಸ್ಥಿರ ಸುಖ ಆಸನಂ ಅಂತ ಹೇಳ್ತಾರೆ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ನಮ್ಮ ಶರೀರವನ್ನು ಸರಿಯಾಗಿ ಸದೃಢವಾಗಿ ಮತ್ತು ಸಾಮರ್ಥ್ಯವನ್ನು ಹೊಂದುವಂಥ ರೀತಿಯಲ್ಲಿ ನಾವು ಬೆಳೆಸ್ಕೊಳ್ಳುವಂಥದ್ದು ಅದನ್ನು ಗಳಿಸ್ಕೊಳ್ಳುವಂಥದ್ದಕ್ಕೆ ಆಸನ ಅಂತ ಹೇಳ್ತೀವಿ. ಇದಾದ ನಂತರ ಬರುವಂಥದ್ದು ಪ್ರಾಣಾಯಾಮ. ನಮ್ಮ ಉಸಿರಾಟದ ಕ್ರಿಯೆ, ನಾವು ನಿತ್ಯ ಉಸಿರಾಡ್ತೀವಿ. ಆ ಉಸಿರಾಡುವ ಉಸಿರಾಟವನ್ನೇ ಕ್ರಮಬದ್ಧವಾಗಿ ಮಾಡುವಂತಹ ಒಂದು ಕ್ರಿಯೆಗೆ ಪ್ರಾಣಾಯಾಮ ಅಂತ ಹೇಳ್ತಾರೆ. ಈ ಪ್ರಾಣಾಯಾಮದಲ್ಲಿ ಪೂರಕ, ರೇಚಕ ಮತ್ತು ಕುಂಭಕ, ಹೀಗೆ ಅದನ್ನು ಮುಂದುವರೆದಂತಹ ಅನೇಕ ಬೇರೆ ಬೇರೆ ಪ್ರಕ್ರಿಯೆಗಳು ಕೂಡ ಇದ್ದಾವೆ. ಅದನ್ನೆಲ್ಲ ಸೇರಿಸಿ ಪ್ರಾಣಾಯಾಮ ಅಂತ ಹೇಳ್ತಾರೆ. ನಂತರ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಭಗವಂತನ ಸನ್ನಿಹಿತಕ್ಕೆ ನಾವು ಹತ್ತಿರ ಹೋಗೋದಕ್ಕೆ ಬೇಕಾದಂತಹ ಸಾಧನ ಮಾರ್ಗಗಳು ಪ್ರಾಣಾಯಾಮದ ಮೂಲಕ ಸಾಧಿಸಿದಂತಹ ಮತ್ತೊಂದು ಮುಖವೇ ಅದು ಪ್ರತ್ಯಾಹಾರ. ಅಂದರೆ ಈ ಐದು ಭಾಗಗಳನ್ನು ನಾನು ಸಂಕ್ಷಿಪ್ತವಾಗಿ ನಿಮ್ಮ ಹತ್ರ ಮುಂದೆ ಇಡ್ತಾ, ಮುಂದಿನ ಮೂರು ಭಾಗಗಳು ಧ್ಯಾನ, ಧಾರಣ, ಸಮಾಧಿ. ಈ ಮೂರು ಭಾಗಗಳು ಸಾಧಕರಿಗೆ ಇರುವಂಥದ್ದು. ಸ್ಥಿರ ಸುಖ ಆಸನದಲ್ಲಿ ಗಂಟೆಗಟ್ಟಲೆ ಅವರು ಧ್ಯಾನಾಸಕ್ತರಾಗಿ ಅವರು ತಮ್ಮ ಸಾಧನೆಯ ಮೆಟ್ಟಿಲುಗಳನ್ನು ಏರೋದಕ್ಕೆ ಇರುವಂತಹ ಭಾಗಗಳು ಇವೆಲ್ಲವೂ. ಇದೆಲ್ಲವನ್ನು ನಾನು ನಿಮಗೆ ಗೋಚರವಾಗುವ ರೀತಿಯಲ್ಲಿ ನಿಮಗೆ ಹೇಳಬೇಕು ಅನ್ನೋದಾದರೆ, ನಾನು ನಿಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥ ಈ ಶರೀರ ಇದೆಯಲ್ಲ, ಇದು ಅನ್ನಮಯ ಕೋಶ. ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಈ ಕಣ್ಣಿಗೆ ಕಾಣುವಂತಹ ಈ ಶರೀರ ಅನ್ನಮಯ ಕೋಶ. ಈ ಅನ್ನಮಯ ಕೋಶದ ಒಳಗಡೆ ಇದೆ ಅದು ಪ್ರಾಣಮಯ ಕೋಶ. ಅಂದರೆ ನಮ್ಮ ಉಸಿರಾಟದ ಮೂಲಕ ಈ ಶರೀರದ ನರನಾಡಿಗಳಲ್ಲಿ ಪ್ರಾಣವಾಯು ಹೋಗುತ್ತೆ, ಓಡಾಡುತ್ತೆ. ಇದು ಎರಡನೇ ಕೋಶ. ಮೂರನೇ ಕೋಶ ಅದು ಮನೋಮಯ ಕೋಶ. ಆದರೆ ನಿಮಗೆ ಕಣ್ಣಿಗೆ ಕಾಣೋದಿಲ್ಲ, ನೋಡೋದಕ್ಕೆ ಸಿಗೋದಿಲ್ಲ. ಆದರೆ ಪ್ರಾಣವಾಯು ನಾವು ನಾಡಿ ಹಿಡಿಯೋದನ್ನ ಮೂಲಕ ಅದನ್ನು ನೋಡಬಹುದು, ಗಮನಿಸಬಹುದು. ಆದರೆ ಮನೋಮಯ ಕೋಶವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಮುಂದಿನ ಭಾಗ ಅದೇ ಆನಂದ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ನಾವು ಗಮನಿಸ್ಬೋದು, ಮನುಷ್ಯನ ಶರೀರ ಯಾವ ರೀತಿಯಲ್ಲಿ ರಚನೆ ಆಗಿದೆ, ಅದರ ಒಂದೊಂದು ಭಾಗಗಳು ಹೇಗೆಲ್ಲ ಇದೆ, ನಮ್ಮ ಶರೀರದಲ್ಲಿ ಇರುವಂತಹ ಒಂದು ಕ್ರಿಯೆಗಳು ಯಾವ ರೀತಿ ನಡೀತಾ ಇದೆ, ಅದನ್ನು ಅದು ಬೇರೆ ಒಂದು ರೀತಿಯಲ್ಲೇ ಮಾತನಾಡಬೇಕಾಗತ್ತೆ, ಅದಕ್ಕೆ ಹೆಚ್ಚಿನ ಸಮಯ ಬೇಕಾಗತ್ತೆ. ಅದನ್ನು ನಾವು ಗಮನಿಸ್ಬೋದು. ಒಳಗಡೆ ನಡೆಯುವಂತಹ ಒಂದು ರಾಸಾಯನಿಕ ಕ್ರಿಯೆಗಳಿರ್ಬೋದು, ಜೀರ್ಣಾಂಗ ಕ್ರಿಯೆ ಇರ್ಬೋದು ಇತ್ಯಾದಿಗಳನ್ನು, ಆ ಎಲ್ಲವೂ ಕೂಡ
ವಿಜ್ಞಾನಮಯ ಕೋಶ, ನಂತರ ಕೊನೆಯಲ್ಲಿ ಬರುವಂಥದ್ದು ಆನಂದಮಯ ಕೋಶ. ಹೀಗೆ ಈ ಐದು ಕೋಶಗಳಲ್ಲಿ ಈ ಎಂಟು ಮೆಟ್ಟಿಲುಗಳನ್ನು ನಾವು ಸುಲಭವಾಗಿ ಕಾಣಬಹುದು. ಈ ಒಂದು ವಿಚಾರ ಯೋಗದಲ್ಲಿ ಅಡಕವಾಗಿದೆ. ಈಗ ನಾನು ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ, ನಮ್ಮ ಈ ಶರೀರ ಇದೆಯಲ್ಲ, ಈ ಶರೀರಕ್ಕೆ ಬೇಕು ವ್ಯಾಯಾಮ, ನಡಿಗೆ, ಓಟ ಅಥವಾ ಜಿಮ್ ಇತ್ಯಾದಿಗಳು. ಬುದ್ಧಿ, ಅದನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ನಮ್ಮ ಶರೀರಕ್ಕೆ ಒಂದಷ್ಟು ವಿಚಾರ ಸಂಗ್ರಹ ಬೇಕು, ಅದಕ್ಕೆ ಅಧ್ಯಯನ ಬೇಕು. ಈ ಎರಡು ವಿಚಾರಗಳನ್ನು ನಾವು ಗಮನಿಸಬಹುದು, ನೋಡಬಹುದು. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ನಾವು ಈ ಶರೀರವನ್ನು ಸದೃಢವಾಗಿ ಇಟ್ಟುಕೊಳ್ಳಬೇಕಾದಾಗ ನಾವು ಒಂದಷ್ಟು ಚಟುವಟಿಕೆಗಳನ್ನು ಮಾಡಲೇಬೇಕು. ಮಾಡದೇ ಇದ್ದಲ್ಲಿ ಭಗವಂತ ಕೊಟ್ಟಿರುವಂತಹ ಈ ಶರೀರ ರೋಗ ರುಜಿನಿಗಳಿಗೆ ಒಳಗಾಗ್ಬೋದು. ಅಷ್ಟು ಮಾತ್ರ ಅಲ್ಲ, ನೋಡಲಿಕ್ಕೆ ಮಾತ್ರ ಚೆನ್ನಾಗಿ ಕಾಣ್ತಾ ಇರ್ತೀವಿ, ಆದರೆ ಒಳಗಡೆ ಅದು ಟೊಳ್ಳಾಗಿರುತ್ತೆ. ಇವತ್ತು ಯಾರು ಈ ರೀತಿಯ ಶಾರೀರಿಕ ಅಭ್ಯಾಸಗಳನ್ನು ತಮಗೆ ತಮ್ಮ ಜೀವನವನ್ನು ತಾವೇ ಒಂದು ರೀತಿಯಲ್ಲಿ ತಪಸ್ಸಿನ ರೀತಿಯಲ್ಲಿ ನಾನು ಆಗಲೇ ಹೇಳಿದಾಗೆ ಸುಟ್ಟುಕೊಂಡಂತೆ ಯಾರು ಸಾಧನೆ ಮಾಡ್ತಾರೆ, ಅಂತಹ ನಮ್ಮ ಹೀರೋಗಳು ಅಂದರೆ ಸೈನಿಕರನ್ನು ನಾವು ಗಮನಿಸ್ಬೋದು, ಅವರ ಶರೀರ ಯಾವ ರೀತಿ ಸದೃಢವಾಗಿರುತ್ತೆ ಅಂತ ಹೇಳಿ. ಅದೇ ರೀತಿಯಲ್ಲಿ ನಮ್ಮ ಬುದ್ಧಿಗೂ ಕೂಡ ಸಾಕಷ್ಟು ಸಾಣೆ ಹಿಡಿದಾಗ ನಮ್ಮ ಬುದ್ಧಿ ಪ್ರಚೋದನೆ ಆಗುತ್ತೆ. ಇಂತಹ ಒಂದು ಅದ್ಭುತವಾದಂತಹ ಯೋಗ ವಿಜ್ಞಾನವನ್ನು ಇವತ್ತು ನಮ್ಮ ದೇಶದಲ್ಲಿ ಇಡೀ ಜಗತ್ತಿನ ಮುಂದೆ ಇಡ್ತಾ ಇದ್ದೀವಿ, ಈಗಾಗಲೇ ಕೊಡುಗೆಯಾಗಿ ಕೊಟ್ಟಿದ್ದೀವಿ. ಇಂತಹ ಯೋಗ ವಿಜ್ಞಾನವನ್ನು ಇಡೀ ಜಗತ್ತಿಗೆ ಸಾರಿದಂತಹ ದೇಶ ಭಾರತ ದೇಶ. ಆದರೆ ಈ ಸಂದರ್ಭದಲ್ಲಿ ನಾನೊಬ್ಬರ ಹೆಸರನ್ನು ತಗೊಳ್ಳೇಬೇಕಾಗತ್ತೆ. ಅದೇನು ಅಂತ ಹೇಳಿದರೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆಗೆ ಜಾರಿ ಮಾಡಿದಂಥ ವ್ಯಕ್ತಿ ಅವರು ಯಾರು ಅಂದರೆ ಮೋದಿಯವರು. ಮೋದಿಯವರು 1994 ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಯೋಗ ಅಧ್ಯಯನವನ್ನು ಮಾಡಲಿಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಾನು ಕೂಡ ಅವರ ಜೊತೆ ಜೊತೆಯಲ್ಲೇ ಇದ್ದೆ. ನಾನು ಬಾಲ್ಯದಿಂದಲೇ ಯೋಗವನ್ನು ಅಭ್ಯಾಸ ಮಾಡಿದಂಥವನು. ಮೋದಿಯ ಜೊತೆಯಲ್ಲಿಯೂ ಕೂಡ ಅಲ್ಲಿ ಅವರು ಒಂದು ರೀತಿಯ ಟ್ರೀಟ್ಮೆಂಟ್ಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಾನೊಬ್ಬರ ಸೇವೆಗೆ ಶುಶ್ರೂಷಕನಾಗಿ ನಾನು ಅಲ್ಲಿದ್ದಾಗ ಮೋದಿಯವರಿಗೆ ನಾನೊಂದಷ್ಟು ಯೋಗವನ್ನು ನಾನು ಕೂಡ ಹೇಳ್ಕೊಟ್ಟಿದ್ದೀನಿ. ಆದರೆ ನರೇಂದ್ರ ಮೋದಿಯವರು ಯೋಗ ಅಭ್ಯಾಸ ಮಾಡಿದಂತಹ ಅವತ್ತಿನ ವಿಚಾರಕ್ಕೂ ಅವರ ಇವತ್ತಿನ ನಡಿಗೆಗೂ ಯಾವ ರೀತಿಯ ಒಂದು ರೀತಿಯ ವ್ಯತ್ಯಾಸ ಇದೆ ಅನ್ನೋಂಥದ್ದನ್ನು ನಾನು ಒಂದು ಶ್ಲೋಕವನ್ನು ಇಲ್ಲಿ ಹೇಳುವುದರ ಮೂಲಕ ಆ ವಿಚಾರವನ್ನು ತಮ್ಮ ಮುಂದೆ ನಾನು ಇಡೋಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಆ ಶ್ಲೋಕಗಳು ಹೀಗಿದೆ: ಮನೋಬುದ್ಧಿಹಂಕಾರ ಚಿತ್ತಾನಿ ನಾಹಂ ನಚ ಶ್ರೋತ್ರ ಜಿಹ್ವೆ ನಚ ಪ್ರಾಣ ನೇತ್ರೆ ನಚ ವ್ಯೋಮ ಭೂಮಿರ್ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ನಚ ಪ್ರಾಣ ಸಂಜ್ಞೋ ನಚ ಪಂಚ ನೀಲಾಹ ನಚ ನವ ಸಪ್ತ ಧಾತುರ್ ನವ ಪಂಚಕೋಶಃ ನವಾಕ್ಪಾಣಿ ಪಾದೌ ನಚೋಪಸ್ಥ ಪಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ನಮೇ ದ್ವೇಷ ರಾಗೌ ನಮೇ ಲೋಭ ಮೋಹೌ ಮಧೋ ನೈವ ಮೇ ನೈವ ಮಾತ್ಸರ್ಯ ಭಾವಃ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದಾ ನ ಯಜ್ಞಾಃ ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುವಾರ್ಪ್ಯ ಸರ್ವತ್ರ ಸರ್ವೇಂದ್ರಿಯಾಣಾಂ ಸದಾ ಮೇ ಸಮತ್ವಂ ಮುಕ್ತಿಂ ನ ಬಂಧು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಈ ಒಂದು ಶ್ಲೋಕವನ್ನು ನಾವು ನಿರಂತರವಾಗಿ ಒಂದು ತಿಂಗಳು ನಾನು ಮತ್ತು ಮೋದಿಯವರು ಹೇಳಿದ್ವಿ. ಇದರ ಅರ್ಥ ಏನಿದೆ ಅಂದರೆ, ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ, ಅಂತಃಕರಣ ಇವ್ಯಾವೂ ಕೂಡ ನಾನಲ್ಲ. ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಜ್ಞಾನೇಂದ್ರಿಯಗಳು ನಾನಲ್ಲ. ಪೃಥ್ವಿ, ಆಪು, ತೇಜಸ್ಸು, ವಾಯು, ಆಕಾಶವೆಂಬ ಸ್ಥೂಲ ಪಂಚಭೂತಗಳು ಇವೆಲ್ಲ ನಾನಲ್ಲ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನಗಳೆಂಬ
ಪಂಚ ಪ್ರಾಣವಾಯುಗಳು ನಾನಲ್ಲ, ನನ್ನ ದೇಹ ರಚನೆ ವಾತ ಪಿತ್ತ ಕಫ ಮಾಂಸ ನರ ಅಸ್ಥಿ ಮಜ್ಜೆ ಇವ್ಯಾವೂ ನನ್ನದಲ್ಲ. ದ್ವೇಷ ರಾಗಗಳಾಗಲಿ ಲೋಭ ಮೋಹಗಳಾಗಲಿ ಮದ ಮಾತ್ಸರ್ಯಗಳಾಗಲಿ ಇವ್ಯಾವೂ ನನ್ನದಲ್ಲ. ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು ಇವ್ಯಾವೂ ನನ್ನದಲ್ಲ ಇತ್ಯಾದಿ ಹೇಳಿರುವಂತಹ ಈ ಶ್ಲೋಕಗಳನ್ನು ನಾವು ಗಮನಿಸಬೇಕಾಗಿದೆ. ಮೋದಿಯವರು ಯೋಗ ಅಭ್ಯಾಸಿ, ಯೋಗ ಅಭ್ಯಾಸಿ ಆಗಿದ್ದರೆ ನಾನು ಇಲ್ಲಿಯವರೆಗೆ ಹೇಳಿದಂತಹ ಒಂದಷ್ಟು ವಿಚಾರಗಳನ್ನು ಮತ್ತೆ ನಾನು ಚುಟುಕಾಗಿ ಹೇಳಬೇಕು ಅನ್ನೋದಾದರೆ, ಯಮದಲ್ಲಿ ಬರುವಂತಹ ಅಹಿಂಸೆ, ಅವರು ಹಿಂಸಾಪಾದಕರಾಗಿ ಗುಜರಾತ್ನಲ್ಲಿ ನಡೆದರು ಅನ್ನುವಂಥ ದಾಖಲೆ ಇವತ್ತು ಹೇಳ್ತಾ ಇದೆ. ಸತ್ಯ ಅವರು ಹೇಳ್ತಾ ಇರುವಂಥದ್ದು ನಿರಂತರವಾಗಿ ಸುಳ್ಳುಗಳು ಅಂತ ಹೇಳ್ತಾ ಇದೆ. ಬ್ರಹ್ಮಚರ್ಯ ಅನ್ನುವಂಥದ್ದು ನಾನು ಹೆಚ್ಚು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಅವರ ಅಂತರ್ ಮತ್ತು ಬಹಿರಂಗ ಶಿಸ್ತಿನ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಎಲ್ಲವನ್ನು ಮಾಧ್ಯಮಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ದ್ವೇಷ ಭಾಷಣಗಳಿರಬಹುದು, ಅವರ ಸುಳ್ಳಿನ ಸರಮಾಲೆಗಳಿರಬಹುದು, ಅಥವಾ ಪೊಳ್ಳು ಭರವಸೆಗಳಿರಬಹುದು, ಇಂತಹ ಎಲ್ಲ ವಿಚಾರಗಳಿಂದ ಮೋದಿಯವರು ಅವರು ಕಲಿತಂತಹ ಯೋಗ, ಯೋಗಾಭ್ಯಾಸ ಮತ್ತು ಯೋಗ ಸಾಧನೆ, ಅವರು ಅದೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತೆ ಆಗಿದೆ. ಆದರೆ ಇವತ್ತು ಮೋದಿಯವರು ಬಿಂಬಿಸ್ಕೊಳ್ತಾ ಇರೋಂಥದ್ದು ಏನು ಅಂತ ಹೇಳಿದರೆ, ಇಡೀ ಜಗತ್ತಿಗೆ ಯೋಗವನ್ನು ಪರಿಚಯ ಮಾಡುವ ಮೂಲಕ ಭಾರತ ಒಂದು ದೊಡ್ಡ ಸಾಧನೆಯನ್ನು ಮಾಡಿದೆ. ಆ ಸಾಧನೆ ಇಡೀ ಜಗತ್ತನ್ನು ವಿಶ್ವಗುರುವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನೋಂಥ ವಿಚಾರವನ್ನು ಅವರು ಬಿಂಬಿಸ್ಕೊಳ್ತಾ ಇದ್ದಾರೆ. ಆದರೆ ಅವರ ಜೊತೆಯಲ್ಲಿ ಯೋಗವನ್ನು ನಾನು ಮಾಡ್ತಾ ಅವರಿಗೂ ಕಲಿಸ್ಕೊಟ್ಟಂತಹ ವ್ಯಕ್ತಿಯಾದಂತಹ ನಾನು ಅವರ ನಡೆ ನುಡಿಯನ್ನು ಗಮನಿಸಿದಾಗ, ಮೋದಿಯವರು ಈ ಯೋಗ, ಯೋಗಾಸನ, ಯೋಗಾಭ್ಯಾಸ ಈ ಶಬ್ದಗಳನ್ನು ಹೇಳಲಿಕ್ಕೆ ಅವರು ಯೋಗ್ಯರೇ ಅನ್ನುವಂತಹ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಇಂತಹ ಯೋಗ ಅಭ್ಯಾಸದ ಈ ದಿನವನ್ನು ಅಂತಾರಾಷ್ಟ್ರೀಯ ದಿನವಾಗಿ ಆಚರಣೆ ಮಾಡ್ತಾ ಇರುವಂತಹ ಈ ಜೂನ್ 21 ಯಾಕೆ 21 ಆಚರಣೆ ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ನಾವು ಗಮನ ಕೊಟ್ಟು ನೋಡೋದೇ ಆದರೆ, ಒಬ್ಬ ಆರೋಗ್ಯವಂತ ವ್ಯಕ್ತಿ ಅವನು ಯಾವತ್ತೂ ಕತ್ತಲಲ್ಲಿ ಇರಲಿಕ್ಕೆ ಇಚ್ಛೆ ಪಡೋದು, ಬೆಳಕಿನಲ್ಲಿ ಇರಲಿಕ್ಕೆ ಇಚ್ಛೆ ಪಡೋದಿಲ್ಲ. ಆತ ನೆರಳು ಮತ್ತು ಹೆಚ್ಚು ಕತ್ತಲಲ್ಲಿ ಅಂದರೆ ಮಂದ ಬೆಳಕಿನಲ್ಲಿ ಇರಲಿಕ್ಕೆ ಇಚ್ಛೆ ಪಡ್ತಾನೆ. ಆದರೆ ಈ ಜೂನ್ 21 ಇದೆಯಲ್ಲ, ನಾವು ಗಮನಿಸ್ಬೋದು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಳಕನ್ನು ಹೊಂದಿರುವಂತಹ ಒಂದು ದಿನ ಅದು ಜೂನ್ 21. ನಾವು ಕೇಳಿರ್ತೀವಿ ಉತ್ತರಾಯಣ ಪುಣ್ಯಕಾಲ ಅನ್ನುವಂಥ ಶಬ್ದವನ್ನು ಕೇಳಿದ್ದೀವಿ. ಜನವರಿಯಿಂದ ಜೂನ್ವರೆಗೆ ದಿನದಿಂದ ದಿನಕ್ಕೆ ಹಗಲು ಹೆಚ್ಚಾಗ್ತಾ ಬರುತ್ತೆ, ನಾಳೆ ಒಂದು ಪೀಕಲ್ಲಿರುತ್ತೆ, ನಾಳೆಯಿಂದ ಮತ್ತೆ ಸೂರ್ಯನ ಪಥ ದಕ್ಷಿಣಕ್ಕೆ ಪ್ರಾರಂಭ ಆಗುತ್ತೆ. ಈ ಒಂದು ಪ್ರಕ್ರಿಯೆ ನಾವು ಗಮನಿಸಬಹುದು. ಈಗ ದೆಹಲಿಯಲ್ಲಿ ಉಷ್ಣವಾಯುವಿನಿಂದ 100 ಜನ ಸಾಯ್ತಾ ಇದ್ದಾರೆ ಅನ್ನುವಂಥ ಸುದ್ದಿಯನ್ನು ನಾವು ಕೇಳ್ತಾ ಇದ್ದೀವಿ. ದೆಹಲಿಯಲ್ಲಿ ನೀರಿನ ತೊಂದರೆ ಆಗಿದೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದೀವಿ. ಯಾಕೆಂದರೆ ಅತಿಯಾದ ಉಷ್ಣ ಅಂದರೆ ಬಿಸಿಲು ಇರುವುದರಿಂದ. ಆದರೆ ಇನ್ನೊಂದು 4 ತಿಂಗಳ ನಂತರ ಅಲ್ಲಿ ವಿಪರೀತ ಚಳಿ ಇರುತ್ತೆ. ಇದು ನಮಗೆ ತೋರಿಸುತ್ತೆ ಉತ್ತರಕ್ಕೆ ಸೂರ್ಯನ ಪ್ರಯಾಣ ಆಗಿದೆ, ಮುಂದೆ ನಾಳೆಯಿಂದ ಅದು ದಕ್ಷಿಣಕ್ಕೆ ಪ್ರಯಾಣ ಆಗತ್ತೆ. ಅಂದರೆ ಹಗಲಿನ ದಿನಾಂಕ ಸಮಯ ಕಡಿಮೆ ಆಗ್ತಾ ಬರುತ್ತೆ. ಇಂತಹ ಜೂನ್ 21 ಇಡೀ ಜಗತ್ತಿನಾದ್ಯಂತ ಯೋಗ ದಿನಾಚರಣೆಯ ಮೂಲಕ ಬೆಳಕಿನ ದಿನವನ್ನು ಅಂದರೆ ಜ್ಞಾನದ ಸಂಕೇತವನ್ನು, ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ನಾವು ನಿರೋಗಿಗಳಾಗಿ ಶಕ್ತಿವಂತರಾಗಿ ಸಾಮರ್ಥ್ಯವನ್ನು ಹೊಂದಿದಂತಹ ದೃಢಕಾಯ ವ್ಯಕ್ತಿಗಳಾಗಿ ಬದುಕಬೇಕು ಅನ್ನುವಂತಹ ಸಂದೇಶವನ್ನು ಕೊಡುವಂತಹ ಇಂತಹ ಯೋಗ ದಿನವನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡೋದು ಅಷ್ಟೇ ಅಲ್ಲ, ನಾವು ಯೋಗ ಅಭ್ಯಾಸಿಗಳು ಕೂಡ ನಾವು ಆಗಬೇಕು, ಆ ಕ್ರಿಯೆಯಲ್ಲಿ ನಾವೆಲ್ಲರೂ ಕಾರ್ಯತತ್ಪರರಾಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.